ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒಂದು ಭಯಾನಕ ಪುಸ್ತಕದ ಬಗ್ಗೆ ಮಾತಾಡೋಣ. ಈ ಪುಸ್ತಕವನ್ನು ಬರೆದಿದ್ದು ಸಾಮಾನ್ಯ ಮನುಷ್ಯರಲ್ಲ, ಸ್ವತಃ ಯಕ್ಷಿಣಿ. ಅವಳು ಆ ಪುಸ್ತಕಕ್ಕೆ ಒಂದು ಶಾಪನ್ನು ಸಹ ಇಟ್ಟಿರ್ತಾಳೆ. ಯಾರು ಈ ಪುಸ್ತಕವನ್ನು ಮನಸ್ಫೂರ್ತಿಯಾಗಿ ಓದುತ್ತಾರೋ ಅವರು ಮರಣ ಹೊಂದುತ್ತಾರೆ. ಅದೇ ಅವರು ಅರ್ಧ ಓದಿಬಿಟ್ಟರೆ ಮಾನಸಿಕ ಸಮಸ್ಯೆಯಿಂದ ಬಳಲುತ್ತಾರೆ. ಈ ವಿಡಿಯೋದಲ್ಲಿ ನಾನು ಹೇಳಿಕೊಂಡಿರೋ ಪುಸ್ತಕದ ಹೆಸರು ನೀಲವಂತಿ. ಈ ಪುಸ್ತಕ ಓದಿದರೆ ನಾವು ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡಬಹುದು, ಅಥವಾ ಗುಪ್ತ ನಿಧಿಗಳ ರಹಸ್ಯ ತಿಳಿದುಕೊಳ್ಳಬಹುದು. ಈ ಅದ್ಭುತವಾದ ಪುಸ್ತಕದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಶೇರ್ ಮಾಡಿ. 5 ವರ್ಷದ ಹೆಣ್ಣು ಮಗುವಿನ ಕತೆ ಇದು. ಅವಳ ವಯಸ್ಸಿನ ಮಕ್ಕಳಿಗಿಂತ ಭಿನ್ನವಾಗಿದ್ದಳು ಈ ಹುಡುಗಿ. ಅವಳಿಗೆ 5 ವರ್ಷ ತುಂಬಿದ ನಂತರ ಪ್ರಾಣಿ ಪಕ್ಷಿಗಳ ಜೊತೆ ಮಾತನಾಡಲು ಪ್ರಾರಂಭಿಸಿದಳು. ಹಾವು ಮತ್ತು ಮುಂಗುಸಿ ಅವಳಿಗೆ ಗುಪ್ತ ನಿಧಿಗಳ ಬಗ್ಗೆ ಹೇಳುತ್ತಿದ್ದವು. ಸಾಮಾನ್ಯ ಮನುಷ್ಯರು ಆ ಗುಪ್ತ ನಿಧಿಗಳ ಬಗ್ಗೆ ತಿಳಿದುಕೊಳ್ಳಲು ಅಸಾಧ್ಯ. ಅವಳು ಎಂದೂ ಕೂಡ ಗುಪ್ತ ನಿಧಿಗಳನ್ನು ತೆಗೆದುಕೊಳ್ಳಲು ಪ್ರಯತ್ನಿಸಲಿಲ್ಲ. ಆ ಹುಡುಗಿಯ ಹೆಸರೇ ನೀಲವಂತಿ. ಅವಳು ಬೆಳೆದಂತೆ ಅವಳ ಸುತ್ತಲೂ ನಡೆಯುತ್ತಿದ್ದ ವಿಚಿತ್ರ ಸಂಘಟನೆಗಳು ಕೂಡ ಬೆಳೆಯುತ್ತಿದ್ದವು. ಅವಳಿಗೆ ಪ್ರತಿದಿನ ರಾತ್ರಿ ಚಿತ್ರ ವಿಚಿತ್ರ ಕನಸುಗಳು ಬೀಳುತ್ತಿದ್ದವು. ಆ ಕನಸಿನಲ್ಲಿ ಎಷ್ಟೋ ರೀತಿಯಾದ ದೇವ, ಭೂತ, ಪ್ರೇತ, ಪಿಶಾಚಿಗಳು ಅವಳ ಜೊತೆ ಮಾತನಾಡುತ್ತಿದ್ದವು. ಭವಿಷ್ಯತ್ತಿನ ಬಗ್ಗೆ ನೀಲವಂತಿಗೆ ಹೇಳುತ್ತಿದ್ದವು. ನೀಲವಂತಿ ಬೆಳೆದು ದೊಡ್ಡವಳಾದ ನಂತರ ಕನಸಿನಲ್ಲಿ ಬಂದು ಮಾತನಾಡುತ್ತಿದ್ದ ದೆವ್ವಗಳು ನೇರವಾಗಿ ಬಂದು ಮಾತನಾಡಲು ಶುರು ಮಾಡಿದವು. ಈ ಭೂತಗಳು ಯಾವಾಗಲೂ ಅವಳ ಕಿವಿಯಲ್ಲಿ ಬಿಸುಗೂಡುತ್ತಲೇ ಇದ್ದವು. ನೀಲವಂತಿ ಈಗ 17 ವರ್ಷದ ಸುಂದರ ಯುವತಿ. ಅವಳ ಜೀವನದಲ್ಲಿ ನಡೆಯುತ್ತಿದ್ದ ವಿಚಿತ್ರ ಘಟನೆಗಳು ಮತ್ತಷ್ಟು ಬೆಳೆಯುತ್ತಾ ಹೋದವು. ನೀಲವಂತಿ ದೆವ್ವ ಭೂತಗಳು ಹೇಳುತ್ತಿದ್ದ ಪ್ರತಿ ವಿಷಯಗಳನ್ನು ಒಂದು ಪುಸ್ತಕದಲ್ಲಿ ಬರೆದಿಡುತ್ತಿದ್ದಳು. ಮರೆತು ಹೋಗಬಾರದು ಎಂಬ ಕಾರಣದಿಂದ ಬರೆದಿಡುತ್ತಿದ್ದಳು. ಕಾಲಕ್ರಮೇಣ ಅವಳೊಂದು ಮೋಹಿನಿ ಎಂಬ ವಿಷಯ ನೀಲವಂತಿಗೆ ಅರ್ಥವಾಯಿತು. ಚಿಕ್ಕಂದಿನಿಂದಲೇ ಇದೇ ಕಾರಣದಿಂದ ಅವಳ ಸುತ್ತ ಈ ಎಲ್ಲ ಸಂಘಟನೆಗಳು ನಡೆಯುತ್ತಿತ್ತು. ಈ ಭೂಲೋಕಕ್ಕೆ ಸಂಬಂಧಿಸಿದ ಸಾಮಾನ್ಯ ವ್ಯಕ್ತಿ ಅವಳಾಗಿರಲಿಲ್ಲ. ಒಂದು ಶಾಪದ ಕಾರಣದಿಂದ ಭೂಲೋಕದಲ್ಲಿ ಬಂಧಿಸಲ್ಪಟ್ಟಿದ್ದಳು. ಕೆಲ ದಿನಗಳ ನಂತರ ನೀಲವಂತಿಗೆ ಒಂದು ಸಂದೇಶ ಬಂತು. ಅವಳ ನಿಜರೂಪದಲ್ಲಿ ಅವಳ ಲೋಕಕ್ಕೆ ಹೋಗುವುದೇ ಆ ಸಂದೇಶವಾಗಿತ್ತು. ಭೂಲೋಕದಿಂದ ಅವಳ ಲೋಕಕ್ಕೆ ಸುಲಭವಾಗಿ ಯಾವ ರೀತಿ ಹೋಗಬೇಕು ಎಂಬುದು ಸಹ ಆ ಸಂದೇಶದಲ್ಲಿತ್ತು. ಅವಳಿದ್ದ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ ಒಂದು ನದಿ ದಡದಲ್ಲಿ ಒಂದು ಗೊಬ್ಬಳಿ ಮರವಿತ್ತು. ಆ ಗೊಬ್ಬಳಿ ಮರವೇ ಅವಳ ಲೋಕಕ್ಕೆ ಹೋಗುವ ದಾರಿ ತೋರಿಸುತ್ತದೆ. ಒಂದು ದಿನ ನೀಲವಂತಿ ನಿದ್ರಿಸುತ್ತಲೇ ಅವಳ ಪ್ರಯಾಣ ಪ್ರಾರಂಭಿಸುತ್ತಾಳೆ. ಕೆಲ ದಿನಗಳ ನಂತರ ದಟ್ಟವಾದ ಕಾಡಿನಲ್ಲಿ ಒಬ್ಬ ವ್ಯಕ್ತಿ ಕಾಣಿಸುತ್ತಾನೆ. ಆ ಗೊಬ್ಬಳಿ ಮರಕ್ಕೆ ಹೋಗುವ ದಾರಿ ತೋರಿಸು ಎಂದು ಆ ವ್ಯಕ್ತಿಯನ್ನು ಕೇಳುತ್ತಾಳೆ. ಅವನು ವೃತ್ತಿಯಲ್ಲಿ ಒಬ್ಬ ವ್ಯಾಪಾರಿ. ನೀಲವಂತಿಯ ಸೌಂದರ್ಯಕ್ಕೆ ಆಕರ್ಷಿತನಾಗುತ್ತಾನೆ. ಕೂಡಲೇ ನೀಲವಂತಿಗೆ ಒಂದು ಷರತ್ತಿಡುತ್ತಾನೆ. ನೀನು ತಲುಪಬೇಕಾದ ಜಾಗದ ಸಮೀಪದಲ್ಲೇ ನಾನು ವಾಸವಿದ್ದೇನೆ, ಆದರೆ ನನ್ನದೊಂದು ಷರತ್ತು. ನಿನ್ನನ್ನು ಅಲ್ಲಿ ಕರೆದುಕೊಂಡು ಹೋಗಬೇಕೆಂದರೆ ನೀನು ನನ್ನನ್ನು ಮದುವೆಯಾಗಬೇಕು. ನೀಲವಂತಿ ಅವನ ಷರತ್ತನ್ನು ಒಪ್ಪಿಕೊಳ್ಳುತ್ತಾಳೆ. ಅದರ ಪ್ರತಿಯಾಗಿ ನೀಲವಂತಿಯೂ ಕೂಡ ಅವನಿಗೆ ಒಂದು ಷರತ್ತಿಡುತ್ತಾಳೆ. ನಿನ್ನನ್ನು ಮದುವೆಯಾಗುತ್ತೇನೆ, ನಿನ್ನ ಜೊತೆ ಇರುತ್ತೇನೆ, ಆದರೆ ರಾತ್ರಿ ಸಮಯದಲ್ಲಿ ನಾನು ನಿನ್ನ ಜೊತೆಗೆ ಇರಲಾರೆ. ಆದರೆ ರಾತ್ರಿ ಸಮಯದಲ್ಲಿ ನಾನು ಎಲ್ಲಿ ಹೋಗುತ್ತೇನೆ ಎಂದು ಯಾರು ಕೂಡ ಕೇಳಬಾರದು. ನಂತರ ನೀಲವಂತಿಯನ್ನು ಆ ವ್ಯಾಪಾರಿ ತನ್ನ ಊರಿಗೆ ಕರೆದೋಗುತ್ತಾನೆ. ಯಾವ ಮರದ ಬಗ್ಗೆ ನೀಲವಂತಿಯ ಕನಸಿನಲ್ಲಿ ಹೇಳಲಾಗಿತ್ತೋ ಆ ಮರವು ವ್ಯಾಪಾರಿಯ ಊರಿನ ಸಮೀಪದಲ್ಲಿತ್ತು. ನೀಲವಂತಿ ಪ್ರತಿದಿನ ರಾತ್ರಿ ಆ ಮರದ ಕೆಳಗೆ ಕುಳಿತು ದೇವ ಭೂತಗಳು ಹೇಳಿಕೊಟ್ಟ ವಿಷಯವನ್ನು ಅಭ್ಯಾಸ ಮಾಡುತ್ತಿದ್ದಳು. ವಿವಿಧ ರೀತಿಯ ಮಂತ್ರಗಳು ಮತ್ತು ನರಬಲಿ ಕೊಡುವ ವಿಷಯವು ಅದರಲ್ಲಿ ಒಂದು ಭಾಗವಾಗಿತ್ತು. ಆ ಮಂತ್ರಗಳು ಮತ್ತು ಪೂಜಾ ವಿಧಾನವನ್ನು ಒಂದು ಪುಸ್ತಕದಲ್ಲಿ ಬರೆದಿಡುತ್ತಿದ್ದಳು ನೀಲವಂತಿ. ಚಿಕ್ಕಂದಿನಿಂದಲೂ ಅವಳು ಕಲಿತ ಎಲ್ಲಾ ವಿದ್ಯೆಗಳನ್ನು ಆ ಪುಸ್ತಕದಲ್ಲಿ ಬರೆದಿಟ್ಟಿದ್ದಳು. ಒಂದು ದಿನ ಮತ್ತೊಂದು ಬಾರಿ ನೀಲವಂತಿಗೆ ಆ ವಿಚಿತ್ರ ಧ್ವನಿ ಕೇಳಿಸಿತು. ಆ ದಿನ ರಾತ್ರಿ ನೀಲವಂತಿ ಒಂದು ಪ್ರಾಣಿಯನ್ನು ಬಲಿ ಕೊಡಬೇಕಿತ್ತು. ಆ ಮರದ ಹತ್ತಿರ ಇರೋ ನದಿಯಲ್ಲಿ ಒಂದು ಮೃತದೇಹ ಸಿಕ್ಕಿತು. ಆ ವ್ಯಕ್ತಿಯ ಬಟ್ಟೆಯಲ್ಲಿ ಒಂದು ವಿಚಿತ್ರವಾದ ದಾರ ಸಿಗುತ್ತದೆ. ಮಂತ್ರಗಳನ್ನು ಉಚ್ಚರಿಸುತ್ತಾ ತಯಾರಿಸಿದ ದಾರವದು. ಆ ದಾರದ ಸಹಾಯದಿಂದ ನೀಲವಂತಿ ತನ್ನ ನಿಜರೂಪದಲ್ಲಿ ಅವಳ ಲೋಕಕ್ಕೆ ಹೋಗಬಹುದು. ಆ ದಿನ ರಾತ್ರಿ ನೀಲವಂತಿ ತನ್ನ ಲೋಕಕ್ಕೆ ಹೋಗಲು ಪೂರ್ತಿಯಾಗಿ ಸಿದ್ಧವಾಗುತ್ತಾಳೆ. ಎಂದಿನಂತೆ ಆ ದಿನ ರಾತ್ರಿ ಕೂಡ ನೀಲವಂತಿ ಮರದ ಹತ್ತಿರ ಹೋಗಲು ಸಿದ್ಧವಾದಳು. ಆದರೆ ಆ ದಿನ ರಾತ್ರಿ ಮಾತ್ರ ನೀಲವಂತಿ ಆ ಮರದ ಹತ್ತಿರ ಹೋಗುವುದನ್ನು ಕೆಲ ಗ್ರಾಮಸ್ಥರು ನೋಡುತ್ತಾರೆ. ಅವಳನ್ನು ಹಿಂಬಾಲಿಸಿ ಹೋಗುತ್ತಾರೆ. ಅಲ್ಲಿ ನೀಲವಂತಿ ಒಂದು ಪ್ರಾಣಿಯನ್ನು ಬಲಿ ಕೊಡುವುದನ್ನು ನೋಡುತ್ತಾರೆ. ಅದನ್ನು ನೋಡಿ ಗ್ರಾಮಸ್ಥರು ಕೋಪಗೊಳ್ಳುತ್ತಾರೆ. ಇವಳು ಮಂತ್ರವಾದಿಯೋ ಅಥವಾ ದೇವವೋ ಎಂದು ಗ್ರಾಮಸ್ಥರು ಗಾಬರಿಗೊಂಡು ಅವಳನ್ನು ಕೊಲ್ಲಬೇಕೆಂದು ಎಲ್ಲರೂ ತೀರ್ಮಾನಿಸಿಕೊಳ್ಳುತ್ತಾರೆ. ಅದಕ್ಕೂ ಮೊದಲು ಅವಳ ಗಂಡನನ್ನು ಕರೆಸಲು ತೀರ್ಮಾನಿಸುತ್ತಾರೆ. ಅವಳ ಗಂಡ ಬರುವಷ್ಟರಲ್ಲಿ ಮೃತದೇಹದಿಂದ ದಾರವನ್ನು ತನ್ನ ಬಾಯಿಂದ ಕಚ್ಚಿ ಎಳೆಯಲು ಪ್ರಯತ್ನಿಸುತ್ತಿದ್ದಳು.
ಆದರೆ ಗ್ರಾಮಸ್ಥರಿಗೆ ಮಾತ್ರ ಆ ದೇಹವನ್ನು ಕಚ್ಚಿ ತಿನ್ನುತ್ತಿರುವ ಹಾಗೆ ಕಾಣಿಸುತ್ತಿತ್ತು. ಅವರ ಕಣ್ಣಿಗೆ ನೀಲವಂತಿ ಒಂದು ನರರೂಪ ರಾಕ್ಷಸಿಯಂತೆ ಕಾಣಿಸಿದಳು. ಆ ದೃಶ್ಯ ನೋಡಿದ ಕೂಡಲೇ ಗ್ರಾಮಸ್ಥರು ನೀಲವತಿಯ ಮೇಲೆ ದಾಳಿ ಮಾಡುತ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಆಕೆಯ ಗಂಡ ಗ್ರಾಮಸ್ಥರ ಮೇಲೆ ದಾಳಿ ಮಾಡಲು ಮುಂದಾಗುತ್ತಾನೆ. ಹಠಾತ್ತನೆ ಮಾನವ ರೂಪದಿಂದ ಭಯಾನಕ ರೂಪಕ್ಕೆ ಮಾರ್ಪಡುತ್ತಾನೆ. ಇಷ್ಟು ದಿನ ಗ್ರಾಮಸ್ಥರು ವ್ಯಾಪಾರಿ ಎಂದು ಭಾವಿಸಿದ್ದ ಈತ ಮನುಷ್ಯನೇ ಆಗಿರಲಿಲ್ಲ. ಬದಲಾಗಿ ಇವನೊಬ್ಬ ಭಯಾನಕ ರಾಕ್ಷಸನಾಗಿದ್ದ. ಆ ರಾಕ್ಷಸ ನೀಲವತಿಯನ್ನು ಹೊತ್ತುಕೊಂಡು ಕಾಡಿನೊಳಗೆ ಓಡಿ ಹೋದ. ಒಂದು ನಿರ್ಜನ ಪ್ರದೇಶಕ್ಕೆ ಅವಳನ್ನು ಕರೆದೋಗಿ, ನೀನು ಮೋಹಿನಿ ಎಂಬ ವಿಷಯ ನನಗೆ ಮೊದಲೇ ತಿಳಿದಿತ್ತು. ಇದೇ ಕಾರಣದಿಂದಲೇ ನಿನ್ನನ್ನು ನಾನು ಮದುವೆಯಾದೆ. ಅವನು ಇಷ್ಟು ದಿನ ನೀಲವಂತಿ ಜೊತೆಗಿರಲು ಕಾರಣ ನೀಲವಂತಿ ಬರೆದಿರುವ ಪುಸ್ತಕವನ್ನು ಅವನ ಕೈವಶ ಮಾಡಿಕೊಳ್ಳಲು. ಏಕೆಂದರೆ ನೀಲವತಿ ಆ ಪುಸ್ತಕದಲ್ಲಿ ಎಲ್ಲ ರೀತಿಯ ಶುದ್ರ ವಿದ್ಯೆಗಳನ್ನು ಬರೆದಿಕ್ಕಿದ್ದಳು. ನಿಜ ತಿಳಿದ ನೀಲವಂತಿ ಅವನನ್ನು ಕೊಂದು ಬಿಡುತ್ತಾಳೆ. ಆದರೆ ಸ್ವಲ್ಪ ಹೊತ್ತಿನ ಬಳಿಕ ಮತ್ತೆ ಅವನು ಎದ್ದು ನಿಲ್ಲುತ್ತಾನೆ. ಆ ರಾಕ್ಷಸನನ್ನು ಕೊಲ್ಲುವುದು ನನ್ನಿಂದ ಸಾಧ್ಯವಿಲ್ಲ ಎಂದು ನೀಲವತಿಗೆ ಅರ್ಥವಾಯಿತು. ಅದೇ ಕಾರಣದಿಂದ ಒಂದು ಶಾಪ ಇಡುತ್ತಾಳೆ. ಯಾವ ಮನುಷ್ಯ ಕೆಟ್ಟ ಉದ್ದೇಶದಿಂದ ಅವಳು ಬರೆದಿರುವ ಪುಸ್ತಕ ಓದುತ್ತಾನೋ ಅವನು ಕೂಡಲೇ ಸತ್ತು ಹೋಗುತ್ತಾನೆ. ಯಾರು ಆ ಪುಸ್ತಕವನ್ನು ಅರ್ಧ ಓದಿ ಕೆಟ್ಟ ಉದ್ದೇಶಕ್ಕೆ ಬಳಸಬೇಕು ಎಂದು ಯೋಚಿಸುತ್ತಾರೋ ಅವರು ಹುಚ್ಚರಾಗಿ ಅಲೆಯುತ್ತಾರೆ. ಆ ಶಾಪ ಇಟ್ಟು ನೀಲವತಿ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಈ ಘಟನೆಯ ನಂತರ ನೀಲವತಿ ಎಂದೂ ಅವಳ ಪ್ರಪಂಚಕ್ಕೆ ಹೋಗಲು ಸಾಧ್ಯವಾಗಲಿಲ್ಲ. ನೀಲವಂತಿಗೆ ಅವಳ ಪ್ರಪಂಚಕ್ಕೆ ಹೋಗಲು ಒಂದೇ ಒಂದು ಬಾರಿ ಅವಕಾಶವಿತ್ತು. ಅದಕ್ಕಾಗಿ ನೀಲವಂತಿ ಎಷ್ಟೋ ಪ್ರಯತ್ನಿಸಿದಳು, ಆದರೆ ಅದು ಕೂಡ ಕೈತಪ್ಪಿತು. ಈ ಘಟನೆಯ ನಂತರ ನೀಲವತಿ ಎಲ್ಲಿ ಹೋದಳು ಎಂದು ಯಾರಿಗೂ ತಿಳಿಯಲಿಲ್ಲ.